ಸೆಕೆಂಡ್ ಬಿ ಎ ಫೋರ್ತ್ ಸೆಮಿಸ್ಟರ್ ಡಿ ಎಸ್ ಸಿ ಸೆವೆನ್ ಹಿಸ್ಟ್ರಿ ಆಫ್ ಮಿಡಿಬಲ್ ಇಂಡಿಯಾ ಮಧ್ಯಕಾಲೀನ ಭಾರತದ ಇತಿಹಾಸ ಈ ವಿಷಯದ ಐತಿಹಾಸಿಕ ಮಹತ್ವದ ಸ್ಥಳಗಳು ಎಂಬ ವಿಷಯದ ಕುರಿತು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮುಖ್ಯವಾಗಿ ಮ್ಯಾಪ್ ಕ್ವಶನ್ ಅಟೆಂಡ್ ಮಾಡುವಾಗ ವಿದ್ಯಾರ್ಥಿಗಳು ಹಲವಾರು ಅನ್ನ ಮಾಡ್ತಾ ಇರ್ತಾರೆ ಸೊ ಮ್ಯಾಪನ್ನು ಸಂಬಂಧಪಟ್ಟಂಥ ಒಂದು ಸಿಲೆಬಸ್ಗೆ ಸಂಬಂಧಪಟ್ಟ ವಿಚಾರಗಳನ್ನು ನಿಖರವಾಗಿ ನೇರವಾಗಿ ಎರಡು ವಾಕ್ಯ ಒಂದು ಐತಿಹಾಸಿಕ ಸ್ಥಳದ ಮಹತ್ವನ ಬರೀಬೇಕಾಗುತ್ತೆ ಹಾಗೆ ಈ ಡಿ ಎಸ್ ಸಿ ಸೆವೆನ್ ಮಿಡಿವಲ್ ಇಂಡಿಯಾ ಆಗಿರೋದ್ರಿಂದ ಈ ಮಧ್ಯಕಾಲೀನ ಇಂಡಿಯಾದ ಏನು ನಕ್ಷೆ ಇದೆ ಈ ಮ್ಯಾಪ್ ಅಲ್ಲಿ ಗುರುತು ಮಾಡಬೇಕಾಗುತ್ತೆ ಮಾಡರ್ನ್ ಇಂಡಿಯಾ ಆಗಬಹುದು ಅಥವಾ ಸೌತ್ ಇಂಡಿಯನ್ ಮ್ಯಾಪ್ ಕೊಟ್ಟಿರ್ತಾರೆ ಎಕ್ಸಾಮ್ ಆಸರ್ ಬುಕ್ಲೆಟ್ ಅಲ್ಲಿ ಅಲ್ಲಿ ಗುರುತು ಮಾಡಬಾರ್ದು ಮಿಡಿವಲ್ ಇಂಡಿಯಾ ಈ ತರ ಇರುತ್ತೆ ಮತ್ತು ಏಷ್ಯಂಟ್ ಇಂಡಿಯಾ ಕೂಡ ಇದೇ ತರ ಮ್ಯಾಪ್ ಅನ್ನ ಒಳಗೊಂಡಿರುತ್ತೆ ಇದರಲ್ಲಿ ಪ್ಲೇಸಸ್ ಅನ್ನ ಗುರುತು ಮಾಡಬೇಕಾಗುತ್ತೆ ಸೊ ನಿಮಗೆ ಸಿಲೆಬಸ್ ಅಲ್ಲೇನೆ ಈ ಸಲ ಸುಮಾರು ಹನ್ನೆರಡು ಮುಖ್ಯವಾಗಿರ್ತಕ್ಕಂತ ಐತಿಹಾಸಿಕ ಮಹತ್ವದ ಸ್ಥಳಗಳನ್ನ ಸಿಲೆಬಸ್ ಅಲ್ಲಿ ಕೊಟ್ಟಿದ್ದಾರೆ ಸೊ ಬೆಂಗಳೂರು ಮೂರು ವಿಶ್ವವಿದ್ಯಾಲಯಗಳು ಬೆಂಗಳೂರು ವಿಶ್ವವಿದ್ಯಾಲಯ ಮತ್ತು ನಗರ ವಿಶ್ವವಿದ್ಯಾಲಯ ಹಾಗೂ ಏನು ಉತ್ತರ ವಿಶ್ವವಿದ್ಯಾಲಯ ಇದೆ ಈ ಮೂರು ವಿಶ್ವವಿದ್ಯಾಲಯಗಳು ಕೂಡ ಒಂದೇ ರೀತಿಯ ಸಿಲೆಬಸ್ ಇದೆ ಬೇರೆ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೂ ಕೂಡ ಇದೇ ಪ್ಯಾಟರ್ನ್ ಅನುಸರಿಸ್ತಾ ಇದ್ರೆ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಈ ಅಲ್ಲಿ ಫೈವ್ ಪ್ಲಸ್ ಫೈವ್ ಐದು ಮಾರ್ಕ್ಸ್ ಅನ್ನ ಹಿಸ್ಟಾರಿಕಲ್ ಇಂಪಾರ್ಟೆನ್ಸ್ ಬರೆಯೋದಿಕ್ಕೆ ಇನ್ನ ಐದು ಅಂಕಗಳನ್ನ ಅಲ್ಲಿ ಗುರುತ್ ಮಾಡೋದಕ್ಕೆ ಕೊಡ್ತಾರೆ ಸೊ ಐದು ಪ್ಲೇಸ್ ಅನ್ನ ನೀವು ಮಾತ್ರ ಎಕ್ಸಾಮ್ ಅಲ್ಲಿ ಅಟೆಂಡ್ ಮಾಡ್ತೀರಾ ಸೊ ಹತ್ತು ಅಂಕಗಳು ಸುಲಭವಾಗಿ ಇದರಲ್ಲಿ ಗಳಿಸ್ಬೋದು ಸೊ ಹಾಗೆ ಮ್ಯಾಪ್ ಅನ್ನ ಗುರುತ್ ಮಾಡುವಾಗ ಅದು ಫ್ರಂಟ್ ಪೇಜ್ ಅಲ್ಲಿ ಆನ್ಸರ್ ಬುಕ್ಲೆಟ್ ಅಲ್ಲಿ ಇರುತ್ತೆ ಕೆಲವು ಮ್ಯಾಪ್ ಎಲ್ಲ ಲಾಸ್ಟ್ ಪೇಜ್ ಅಲ್ಲಿ ಕೂಡ ಇರುತ್ತೆ ಸೊ ನೋಡಿ ಮಿಡಿವಲ್ ಇಂಡಿಯಾ ಎಲ್ಲಿದೆ ಅಲ್ಲಿ ಗುರುತು ಮಾಡಬೇಕು ಹಾಗೇನೆ ಆನ್ಸರ್ ಬುಕ್ಲೆಟ್ ಅಲ್ಲಿ ಆನ್ಸರ್ಸ್ ಫಸ್ಟ್ ಮೇನ್ ಕ್ವಶನ್ ಮ್ಯಾಪ್ ಇರುತ್ತೆ ಹಾಗಾಗಿ ಫಸ್ಟ್ ಕ್ವಶನ್ ಅದನ್ನೇ ಅಟೆಂಡ್ ಮಾಡೋದ್ರಿಂದ ಬಹಳ ಸುಲಭವಾಗಿ ಆಸರ್ ಮಾರ್ಕ್ಸ್ ಕೊಡ್ಲಿಕ್ಕೆ ಗೆ ಅನುಕೂಲ ಆಗುತ್ತೆ ಹಾಗಾಗಿ ಫಸ್ಟ್ ಅದನ್ನ ಅಟೆಂಡ್ ಮಾಡಿ ಕೇವಲ ಒಂದ್ ಎಂಟತ್ತು ನಿಮಿಷಗಳಲ್ಲಿ ಈ ಪ್ರಶ್ನೆಯನ್ನ ನೀವು ಆನ್ಸರ್ ಮಾಡಿ ಮುಗಿಸಿ ಸುಲಭವಾಗಿ ಹತ್ತಕ್ಕೆ ಹತ್ತು ತಗೊಳ್ಳೋ ಎಲ್ಲ ಅವಕಾಶ ಇದೆ ಮತ್ತು ಎರಡು ವಾಕ್ಯ ಕಡ್ಡಾಯವಾಗಿ ಬರೀಬೇಕು ಒಂದು ಸ್ಥಳಕ್ಕೆ ಮಹತ್ವವನ್ನ ಎರಡು ವಾಕ್ಯ ನಿಖರವಾಗಿ ಸ್ಪಷ್ಟವಾಗಿ ಬರಿಬೇಕು ಆ ಹಾಗೇನೆ ಆ ಸ್ಥಳ ಎಲ್ಲಿ ಬರುತ್ತೆ ಅದು ಯಾವ ರಾಜ್ಯದಲ್ಲಿ ಬರುತ್ತೆ ಯಾವ ಪ್ರದೇಶದಲ್ಲಿ ಬರುತ್ತೆ ಅನ್ನೋದು ಮಹತ್ವ ಆಗೋದಿಲ್ಲ ಅದನ್ನ ಆದಷ್ಟು ಅವಾಯ್ಡ್ ಮಾಡ್ಬೋದು ಅಥವಾ ತಮ್ಮ ನಾಲೆಡ್ಜ್ ಅನುಸಾರವಾಗಿ ಅದನ್ನ ಬರೆದ್ರೆ ಏನ್ ತಪ್ಪಾಗೋದಿಲ್ಲ ಸೊ ನಾವು ಈಗ ಒಂದೊಂದು ಆ ಪ್ಲೇಸ್ ಅನ್ನ ನೋಡೋದಾದ್ರೆ ಆಗ್ರ ಆಗ್ರಾ ಉತ್ತರ ಪ್ರದೇಶದಲ್ಲಿ ಬರುತ್ತೆ ಸೊ ಈ ತರ ನೀವು ಬರೆದ್ರೂ ಏನ್ ತೊಂದರೆ ಇಲ್ಲ ಅದಕ್ಕೆ ಯಾವುದೇ ತರ ಮಾರ್ಕ್ಸ್ ಸಿಗೋದಿಲ್ಲ ಇದು ಮೊಘಲರ ರಾಜಧಾನಿ ಆಗಿತ್ತು ಒಂದು ವಾಕ್ಯ ಶಾಜಾನ್ ನಿರ್ಮಿಸಿದ ವಿಶ್ವವಿಖ್ಯಾತವಾದಂತ ತಾಜ್ ಮಹಲ್ ಇದೆ ಇನ್ನೊಂದು ವಾಕ್ಯ ಎರಡು ವಾಕ್ಯ ಅಷ್ಟೇ ಸಾಕು ಎರಡಕ್ಕೂ ಒಂದು ಮಾರ್ಕ್ಸ್ ಬರುತ್ತೆ ಅದೇ ಪ್ಲೇಸ್ ನೀವು ಮ್ಯಾಪ್ ಅಲ್ಲಿ ಗುರುತ್ ಮಾಡೋದಕ್ಕೆ ಜಸ್ಟ್ ಒಂದ್ ಆರ್ ಟೂ ಸೆಕೆಂಡ್ಸ್ ಸಾಕಾಗುತ್ತೆ ಸೊ ಈ ರೀತಿ ಕೇವಲ ಒಂದು ನಿಮಿಷದಲ್ಲೇನೆ ನೀವು ಎರಡು ಮಾರ್ಕ್ಸ್ ಅನ್ನ ಆ ಒಂದು ಸ್ಥಳವನ್ನ ಗುರುತು ಮಾಡೋದಕ್ಕೆ ಮತ್ತೊಬ್ಬರಿ ಬರೆಯೋದಿಕ್ ತಗೊಳ್ಬಹುದು ಹಾಗೇನೆ ಎರಡನೇ ಒಂದು ಆ ಪ್ಲೇಸ್ ಅಂದ್ರೆ ಫತೇಪುರ್ ಸಿಕ್ರಿ ಇದು ಅಕ್ಬರ್ ಕಾಲದ ಮೊಘಲರ ರಾಜಧಾನಿ ಆಗಿತ್ತು ಅಕ್ಬರ್ನ ಇಲ್ಲಿ ಬುಲಂದ್ ದರ್ವಾಜ ಪಂಚಮಹಲ್ ಇನ್ನು ಅನೇಕ ಕಟ್ಟಡಗಳನ್ನ ಇಲ್ಲಿ ನಿರ್ಮಿಸಿದ್ದಾನೆ ಇದು ಸ್ವಲ್ಪ ಅವಧಿಗೆ ಮಾತ್ರ ಅಕ್ಬರ್ನ ಕಾಲದಲ್ಲಿ ರಾಜಧಾನಿ ಆಗಿತ್ತು ಆ ಅಗ್ರ ಪಕ್ಕದಲ್ಲೇ ಬರತಕ್ಕಂತ ಒಂದು ಪಟ್ಟಣ ಆಗಿದೆ ಹಾಗೆ ದೆಹಲಿ ದೆಹಲಿ ಸುಲ್ತಾನರ ಮತ್ತು ಮೊಘಲರ ಎರಡೂ ಸಾಮ್ರಾಜ್ಯಗಳ ರಾಜಧಾನಿ ಆಗಿತ್ತು ಸಾವಿರದ ನೂರ ತೊಂಬತ್ತೆರಡರಲ್ಲಿ ನಡೆದಂತ ತರೈನ್ ಯುದ್ಧದ ಮೂಲಕ ಪೃಥ್ವಿರಾಜನನ್ನ ಸೋಲಿಸಿದ ಮೊಹಮ್ಮದ್ ಗೋರಿ ಇದನ್ನ ವಶಪಡಿಸ್ಕೊಡ್ತಾರೆ ಆ ನಂತರ ಅದನ್ನ ಕುತುಬ್ಧಿನ್ ಐಬಕ್ ಸ್ವತಂತ್ರವಾಗಿ ಒಂದು ಸುಲ್ತಾನ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ ಅಂತ ನಮಗೆ ಕಂಡು ಬರುತ್ತೆ ಹೀಗೆ ದೆಹಲಿ ಇವತ್ತಿಗೂ ಕೂಡ ರಾಜಧಾನಿಯಾಗಿ ಕಳ್ಕೊಳ್ತಾರೆ ನಾವು ಮುಖ್ಯವಾಗಿ ಮಧ್ಯಕಾಲೀನ ಭಾರತದ ಸಾವಿರದ ಅಹ್ ಏನು ಏಳುನೂರ ಏಳರವರೆಗೆ ಬರ್ತಕ್ಕಂತ ಏನು ಘಟನೆಗಳಿದೆ ಅವನ್ನ ಅಹ್ ಮುಖ್ಯವಾಗಿ ಗಮನದಲ್ಲಿಟ್ಕೊಂಡು ನಾವು ಇಲ್ಲಿ ಐತಿಹಾಸಿಕ ಮಹತ್ವನ ಬರೀಬೇಕು ಪ್ರಾಚೀನ ಆ ಭಾರತದಲ್ಲೂ ಕೂಡ ದೆಹಲಿಗೆ ಮಹತ್ವದ ಸ್ಥಾನ ಇರಬಹುದು ಮಹಾಭಾರತ ಕಾಲದಲ್ಲೂ ಕೂಡ ಅದು ಪ್ರಮುಖವಾದಂತಹ ಪಟ್ಟಣವಾಗಿತ್ತು ಹಾಗೆ ಆಧುನಿಕ ಕಾಲದಲ್ಲೂ ಕೂಡ ಅದು ನಮ್ಮ ಇಂಡಿಯಾದ ಮತ್ತು ಬ್ರಿಟಿಷರ ಕಾಲದ ಭಾರತದ ರಾಜಧಾನಿ ಆಗಿತ್ತು ಅಂತ ಇವು ನರಿಬಾರದು ಸೊ ಮಧ್ಯಕಾಲೀನ ಇಂಡಿಯಾಗೆ ಸಂಬಂಧಪಟ್ಟಂತ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಒಂದು ವಾಕ್ಯವನ್ನ ಮಾತ್ರ ಇಲ್ಲಿ ನೀವು ಬರೀಬೇಕಾಗತ್ತೆ ಹಾಗೆ ನಾಲ್ಕನೇ ಒಂದು ಸ್ಥಳ ಮೇವರ್ ಇದು ರಜಪೂತ್ ಸಿಸೋಡಿಯ ವಂಶದ ರಾಜ್ಯ ಆಗಿತ್ತು ಇದನ್ನ ರತ್ನಸಿಂಹನ ವಿರುದ್ಧ ಹೋರಾಡಿದ ಅಲ್ಲಾವುದ್ದೀನ್ ಖಿಲ್ಜಿ ವಶಕ್ಕೆ ಪಡ್ಕೊಳ್ತಾರೆ ಸೊ ರತ್ನ ಸಿಂಹ ಪತ್ನಿ ಅಥವಾ ರಾಣಿ ಪದ್ಮಿನಿಯ ಒಂದು ಮನ ಒಲಿಸ್ಕೊಳ್ಳೋಸ್ಕರ ಆಕೆಯನ್ನ ರಾಣಿಯಾಗಿ ಮಾಡ್ಕೊಳ್ಳೋದಕ್ಕೆ ಅಲ್ಲಾವುದ್ದೀನ್ ಖಿಲ್ಜಿ ಈ ರಾಜ್ಯದ ಮೇಲೆ ದಾಳಿಯನ್ನ ಮಾಡುದು ಅಂತೇಳಿ ಅನೇಕ ಉಲ್ಲೇಖಗಳಿದೆ ಇದು ರಾಜಸ್ಥಾನದಲ್ಲಿ ಬರತಕ್ಕಂತ ಒಂದು ಪ್ರಮುಖ ರಾಜ್ಯ ಆಗಿತ್ತು ರಜಪೂತರ ರಾಜ್ಯ ಆಗಿತ್ತು ಮೇವಾರ್ ರಾಜ್ಯ ಹಾಗೆ ಹಂಪಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಆಗಿತ್ತು ಸಾವಿರದ ಐನೂರ ಅರವತ್ತೈದರ ದಾಳಿಕೋಟೆ ಇದ್ದ ನಂತರ ಇದು ತನ್ನ ವೈಭವವನ್ನ ಕಳೆದುಕೊಳ್ತು ಮೊದಲು ಹಂಪೆ ವಿಜಯನಗರ ವಿಜಯನಗರ ವೈಭವಯುತವಾಗಿ ಆಳಿದಂತ ಒಂದು ಸಾಮ್ರಾಜ್ಯ ಆಗಿತ್ತು ಹಾಗೆ ಹೊನ್ನಾವರ ನಮ್ಮ ಕರ್ನಾಟಕದಲ್ಲಿ ಬರತಕ್ಕಂತಹ ಈ ಮೂರು ಸ್ಥಳಗಳು ಹಂಪೆ ಹೊನ್ನಾವರ ಭಟ್ಕಳ ಆ ಹೊನ್ನಾವರ ವಿಜಯನಗರ ಕಾಲದ ವಿದೇಶಿ ವ್ಯಾಪಾರದ ಪ್ರಮುಖ ಬಂದರಾಗಿತ್ತು ಅಹ್ ಇಲ್ಲಿಂದ ಮೆಣಸು ಶ್ರೀಗಂಧ ಬಟ್ಟೆ ಇಂತಹ ವಸ್ತುಗಳನ್ನ ವಿದೇಶಿಗಳಿಗೆ ರಫ್ತನ್ನ ಮಾಡಲಾಗ್ತಾ ಇತ್ತು ಹಾಗೆ ಹೊನ್ನಾವರ ನಿಯರ್ ಬರ್ತಕ್ಕಂಥ ಇನ್ನೊಂದು ಬಂದರು ಅಂದ್ರೆ ಭಟ್ಕಳ ಇದು ಕೂಡ ವಿಜಯನಗರ ಕಾಲದ ವಿದೇಶಿ ವ್ಯಾಪಾರದ ಬಂದರಾಗಿತ್ತು ಇಲ್ಲಿ ಅಕ್ಕಿ ಕಬ್ಬಿಣದ ಅದರನ್ನ ವಿದೇಶಿಗಳಿಗೆ ರಫ್ತು ಮಾಡಲಿಕ್ಕೆ ಈ ಬಂದರು ಬಹಳ ಫೇಮಸ್ ಆಗಿತ್ತು ಹಾಗೆ ಪೋರ್ಚುಗೀಸರು ಭಾರತಕ್ಕೆ ಬಂದಂತ ಸಂದರ್ಭದಲ್ಲಿ ಆ ವ್ಯಾಪಾರನ ಆರಂಭ ಮಾಡ್ತಾರೆ ಅವರು ವಿಜಯನಗರಕ್ಕೆ ಕುದುರೆಗಳನ್ನ ತರಿಸ್ಕೊಡ್ತಾ ಇದ್ರು ಅಂತ ನಾವು ಕೇಳಿದೀವಿ ಕೃಷ್ಣ ದೇವರ ಜೊತೆ ಒಪ್ಪಂದ ಮಾಡ್ಕೊಳ್ತಾರೆ ಸೊ ಅವಾಗ ಪರ್ಷಾದಿಂದ ಅವರು ಕುದುರೆಗಳನ್ನ ತರಿಸ್ತಾ ಇದ್ದಿದ್ದು ಭಟ್ಕಳ ಬಂದರು ಆನಂತರ ಒಳನಾಡಿಗೆ ಅವರು ಅವುಗಳನ್ನ ಸರಬರಾಜು ಮಾಡ್ತಾ ಇದ್ರು ಸೊ ಹಾಗೆ ವಿಶೇಷವಾಗಿರ್ತಕ್ಕಂತ ಒಂದು ಬಂದರಾಗಿತ್ತು ಭಟ್ಕಳ ರಾಯಗಢ ಶಿವಾಜಿಯ ರಾಜಧಾನಿ ಆಗಿತ್ತು ಸಾವಿರದ ಆರುನೂರ ಎಪ್ಪತ್ನಾಲ್ಕರಲ್ಲಿ ಶಿವಾಜಿ ಇಲ್ಲಿ ಪಟ್ಟಾಭಿಷೇಕವನ್ನ ಮಾಡಿಸ್ಕೊಂಡು ಛತ್ರಪತಿ ಎಂಬ ಬಿರುದನ್ನ ಆತ ಧರಿಸ್ತಾನೆ ತಿರುಪತಿ ಭಾರತದ ಪ್ರಮುಖ ಧಾರ್ಮಿಕ ಮತ್ತು ವ್ಯಾಪಾರಿ ಕೇಂದ್ರ ಆಗಿದೆ ಕೃಷ್ಣ ದೇವರಾಯ ಈ ದೇಗುಲದ ಅಭಿವೃದ್ಧಿಗೆ ಸಾಕಷ್ಟು ದಾನ ಧರ್ಮಗಳನ್ನ ನೀಡಿದ್ದಾನೆ ಅದಕ್ಕೆ ಸಾಕ್ಷಿ ಎಂಬಂತೆ ಕೃಷ್ಣ ದೇವರಾಯ ಮತ್ತು ಆತನ ರಾಣಿಯರ್ತಕ್ಕಂಥ ಕಂಚಿನ ವಿಗ್ರಹ ಈಗಲೂ ಕೂಡ ಅಲ್ಲಿದೆ ಅದ್ರ ಹಿಂದ ಕಡೆ ಅವರ ಹೆಸರುಗಳನ್ನ ಮತ್ತು ಕನ್ನಡ ಕನ್ನಡ ಭಾಷೆಯಲ್ಲಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದು ಇದು ಆಂಧ್ರ ಪ್ರದೇಶದಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖ ಧಾರ್ಮಿಕ ಕೇಂದ್ರ ಆಗಿದೆ ಆನೆಗೊಂದಿ ವಿಜಯನಗರ ಕಾಲದ ಆರಂಭಿಕ ರಾಜಧಾನಿಯಾಗಿತ್ತು ಆಗಿತ್ತು ಬುಕ್ಕರು ವಿಜಯನಗರ ಸಾಮ್ರಾಜ್ಯವನ್ನು ಇಲ್ಲೇ ಕಟ್ಟಿದ್ರು ಅಂತ ಹೇಳಲಾಗುತ್ತೆ ಆನಂತರ ಅವರು ಅಹ್ ವಿಜಯನಗರ ಅಥವಾ ಹಂಪಿಗೆ ತಮ್ಮ ಕ್ಯಾಪಿಟಲ್ ಸಿಟಿಯನ್ನ ಬದಲಾವಣೆ ಮಾಡ್ತಾರೆ ಮತ್ತು ಇಲ್ಲಿ ಆನೆಗಳ ಒಂದು ದಳ ಅಹ್ ಬೀಡು ಬಿಡ್ತಾ ಇತ್ತು ಆನೆಗಳು ಇಲ್ಲಿ ಈಜಾಡೋದಕ್ಕೆ ಒಂದು ಕೊಳ ಇತ್ತು ಹಾಗಾಗಿ ಇದನ್ನ ಆನೆ ಗೊಂದಿ ಅಂತ ಕೂಡ ಹೆಸರು ಬರೋದಕ್ಕೆ ಆ ಒಂದು ಹಿನ್ನೆಲೆ ಇದೆ ಅಂತ ಹೇಳ್ತಾರೆ ಇದು ಕೂಡ ಆ ಹೊಸಪೇಟೆ ನಿಯರ್ ಬೈ ಈಗಿನ ಏನು ವಿಜಯನಗರ ಜಿಲ್ಲೆ ಇದೆ ಅದರಲ್ಲಿ ಬರುತ್ತೆ ಕರ್ನಾಟಕದಲ್ಲಿ ಸೊ ಕರಾಚಿ ಈಗಿನ ಪಾಕಿಸ್ತಾನದಲ್ಲಿ ಇದು ಬರುತ್ತೆ ಅರಬ್ಬರ ಸಿಂಧ್ ಮೇಲೆ ಆಕ್ರಮಣವನ್ನು ಮಾಡಿದಾಗ ಆ ಕರಾಚಿ ಹತ್ರ ಇದ್ದಂತ ದೇಬಾಲ್ ನಲ್ಲಿ ಅವರು ಅಟ್ಯಾಕ್ ಮಾಡ್ತಾರೆ ಪ್ರಶಾಕ ಏಳ್ನೂರ ಹನ್ನೆರಡರಲ್ಲಿ ಅರಬ್ಬರು ಮೊದಲ ಬಾರಿಗೆ ಈ ಪ್ರದೇಶದ ಮೇಲೆ ದಾಳಿಯನ್ನ ಮಾಡ್ತಾರೆ ಸಿಂಧ್ ಮೇಲೆ ಆ ಸಿಂಧನಲ್ಲೇ ಕರಾಚಿ ಇರ್ತಕ್ಕಂಥದ್ದು ಒಂದು ಪ್ರಮುಖ ವ್ಯಾಪಾರ ಕೇಂದ್ರ ಮತ್ತು ಬಂದರ ಆಗಿತ್ತು ಸೊ ಇಲ್ಲಿನ ಅರಸ ದಾಹಿರ್ನ ಅರಬ್ಬರ ಅರಸ ಮೊಹಮ್ಮದ್ ಬಿನ್ ಖಾಸಿಂ ಅಥವಾ ಸೇನಾಧಿಪತಿ ಅರಬ್ಬರ ಸೇನಾಧಿಪತಿ ಮಹಮ್ಮದ್ ಬಿನ್ ಖಾಸಿಂ ಆ ಸೋಲಿಸ್ತಾನೆ ಅದರ ಮೂಲಕ ಅರಬ್ಬರ ಪ್ರವೇಶ ಭಾರತಕ್ಕೆ ಆಯಿತು ಮುಖ್ಯವಾಗಿ ಆ ಸಾಮ್ರಾಜ್ಯವನ್ನ ಕಟ್ಟುವ ಪ್ರಯತ್ನವನ್ನು ಅವರು ಎಂಟನೇ ಶತಮಾನದ ಆರಂಭದಲ್ಲಿ ಮಾಡ್ತಾರೆ ಸೊ ಸೂರತ್ ಗುಜರಾತ್ನ ಒಂದು ಸಮುದ್ರ ತೀರದಲ್ಲಿದೆ ಮಧ್ಯಕಾಲೀನ ಭಾರತದ ಪ್ರಮುಖ ವ್ಯಾಪಾರ ಕೇಂದ್ರ ಆಗಿತ್ತು ಶಿವಾಜಿ ಸಾವಿರದ ಆರ್ನೂರ ಅರವತ್ನಾಲ್ಕರಲ್ಲಿ ಇಲ್ಲಿ ಲೂಟಿಯನ್ನ ಮಾಡ್ತಾನೆ ಆ ಸಂದರ್ಭದಲ್ಲಿ ಬ್ರಿಟಿಷರು ಮತ್ತು ಮೊಗಲರ ಸೈನ್ಯವನ್ನ ಆತ ಸೋಲಿಸಿ ಈ ಪ್ರದೇಶದ ಮೇಲೆ ಹಿಡಿತವನ್ನ ಕೂಡ ಆತ ಸಾಧಿಸಿದ್ದ ಸೊ ಇಷ್ಟು ಐತಿಹಾಸಿಕ ಮಹತ್ವದ ಸ್ಥಳಗಳು ಸೊ ಇವುಗಳನ್ನು ಗುರುತು ಮಾಡೋದನ್ನ ಕೂಡ ನಾವು ಸ್ಪಷ್ಟವಾಗಿ ತಿಳ್ಕೊಬೇಕಾಗುತ್ತೆ ಸೊ ಉತ್ತರದಿಂದ ದೆಹಲಿ ಆ ನಾವು ನೋಡೋದಾದ್ರೆ ಭಾರತದ ಈಗಲೂ ರಾಜಧಾನಿ ಆಗಿದೆ ಮತ್ತು ಮಧ್ಯಭಾಗದಲ್ಲಿ ಬರುತ್ತೆ ಇಲ್ಲಿ ಗುರುತು ಮಾಡಬೇಕು ಸೊ ದೆಹಲಿಯ ಪಕ್ಕದಲ್ಲೇ ಫತೇಪುರ್ ಸಿಕ್ರಿ ಅದರ ಸ್ವಲ್ಪ ಅಪೂರ್ವ ಮತ್ತು ಬಲಭಾಗಕ್ಕೆ ಆಗ್ರಹ ಸೊ ದೆಹಲಿ ಫತೇಪುರ್ ಸಿಕ್ರಿ ಆಗ್ರಾ ಮೂರು ಕೂಡ ಒಂದೇ ಕಡೆ ಬರತಕ್ಕಂತ ಸ್ಥಳಗಳು ಇವನ ಈ ಭಾಗದಲ್ಲಿ ಉತ್ತರ ಪ್ರದೇಶ ಮತ್ತು ದೆಹಲಿಯ ನಿಯರ್ ಬೈ ನಾವು ಗುರುತು ಮಾಡಬೇಕು ಮಧ್ಯ ಉತ್ತರ ಭಾಗದಲ್ಲಿ ಹಾಗೆ ಕರಾಚಿ ಪಾಕಿಸ್ತಾನ ಬರುತ್ತೆ ಇಲ್ಲಿಗೆ ಇಂಡಿಯಾ ಗುಜರಾತ್ ರಾಜ್ಯ ಇಲ್ಲಿಗೆ ಎಂಡ್ ಆಗುತ್ತೆ ನಂತರ ಇಲ್ಲಿ ಪಾಕಿಸ್ತಾನ ಭೂಭಾಗ ಬರುತ್ತೆ ಅಲ್ಲಿ ಸಮುದ್ರ ತೀರದಲ್ಲಿ ನಾವು ಕರಾಚಿಯನ್ನ ಗುರುತು ಮಾಡಬೇಕು ಇಲ್ಲಿಂದ ಸಿಂಧರ ಸಿಂಧ್ ಮೇಲೆ ಅರಬ್ಬರ ದಾಳಿ ಆರಂಭವಾಯಿತು ಇದನ್ನೆಲ್ಲ ಸಿಂಧ್ ಪ್ರದೇಶ ಅಂತ ಆ ಕರಿ ಕರಿತಾ ಇದ್ರು ಸೊ ಮೇವರ್ ರಜಪೂತ ರಾಜ ಮೇವರ್ ನಮ್ಗೆ ರಾಜಸ್ಥಾನದಲ್ಲಿದೆ ರಾಜಸ್ಥಾನ ಈ ಭಾಗದಲ್ಲಿ ಬರುತ್ತೆ ಅಂತ ಅನ್ಸುತ್ತೆ ಆದ್ರೆ ಈ ಮೇವರ್ ರಾಜಸ್ಥಾನದ ಮತ್ತು ಮಧ್ಯಪ್ರದೇಶದ ಗಡಿ ಭಾಗದಲ್ಲಿದೆ ಹಾಗಾಗಿ ಈ ಭಾಗದಲ್ಲಿ ಮೇವರನ್ನ ನಾವು ಆ ಗುರ್ತು ಮಾಡಬೇಕು ನಂತರ ಸೂರತ್ ನೋಡಿ ಇದೆಲ್ಲ ಗುಜರಾತ್ ಅಂತ ಅನ್ಸುತ್ತೆ ಆದ್ರೆ ಸೂರತ್ ನೋಡಿ ಇಲ್ಲಿ ಮಹಾರಾಷ್ಟ್ರ ಮತ್ತು ಆ ಗುಜರಾತ್ ನ ಬಾರ್ಡ್ರಲ್ಲಿ ಬರುತ್ತೆ ಇಲ್ಲಿ ಕೋಸ್ಟಲ್ ಏರಿಯಾ ಭಾಗದಲ್ಲಿ ಸೂರತ್ ಒಂದು ವ್ಯಾಪಾರ ಕೇಂದ್ರವನ್ನ ಗುರುತು ಮಾಡ್ಬೇಕು ಸೂರತ್ ನಂತರ ರಾಯಗಢ ಶಿವಾಜಿಯ ರಾಜಧಾನಿಯನ್ನ ಆ ಮಹಾರಾಷ್ಟ್ರದಲ್ಲಿ ಮುಂಬೈಯಿಂದ ಸ್ವಲ್ಪ ದಕ್ಷಿಣಕ್ಕೆ ಮತ್ತು ಒಳಭಾಗಕ್ಕೆ ಆ ಸಹ್ಯಾದ್ರಿ ಪರ್ವತಗಳೇನ್ ಬರುತ್ತೆ ಮಹಾರಾಷ್ಟ್ರದಲ್ಲಿ ಮಲೆನಾಡು ಅಥವಾ ಘಟ್ಟ ಪ್ರದೇಶ ಏನಿದೆ ಆ ಭಾಗದಲ್ಲಿ ಗುರುತನ ಮಾಡಬೇಕು ತೀರ ಸಮುದ್ರ ತೀರಕ್ಕೆ ಅದನ್ನ ಟಚ್ ಮಾಡಬಾರ್ದು ಸ್ವಲ್ಪ ಒಳಭಾಗಕ್ಕೆ ಗುರುತನ ಮಾಡಬೇಕು ರಾಯಗಡ ಹಾಗೆ ಕರ್ನಾಟಕದಲ್ಲಿ ಬರ್ತಕ್ಕಂಥ ನಾಲ್ಕು ಸ್ಥಳಗಳನ್ನು ನಾವು ನೋಡ್ಬೋದು ಆನೆಗೊಂದಿ ಮತ್ತು ಹಂಪೆ ನೋಡಿ ಇಲ್ಲಿ ಏನು ಈ ಆಂಧ್ರ ಪ್ರದೇಶದ ಈ ಒಂದು ಸಮುದ್ರ ತೀರ ಇಲ್ಲಿ ಒಳಭಾಗಕ್ಕೆ ಬಂದಿದೆ ಸೊ ಇಲ್ಲಿಗೆ ನೇರವಾಗಿ ಮತ್ತು ಎರಡು ತೀರಗಳಿಗೆ ಮಧ್ಯದಲ್ಲಿ ಭಾರತದ ಒಂದು ದಕ್ಷಿಣ ಭಾರತದ ಒಂದು ಮಧ್ಯಭಾಗದಲ್ಲಿ ಹಂಪೆನ ನಾವು ಗುರುತು ಗುರ್ತು ಮಾಡ್ಬೇಕಾಗುತ್ತೆ ಸೊ ಆನೆಗೊಂದಿ ಮತ್ತು ಹಂಪೆ ಹಂಪಿ ಸ್ವಲ್ಪ ದಕ್ಷಿಣ ಭಾಗ ಆನೆಗೊಂದಿ ಅದಕ್ಕೆ ಉತ್ತರ ಭಾಗದಲ್ಲಿ ಎರಡು ಹತ್ರನೇ ಬರ್ತಕ್ಕಂಥ ಆ ಹಳೆಯ ಬಳ್ಳಾರಿ ಜಿಲ್ಲೆ ಈಗಿನ ವಿಜಯನಗರ ಪ್ರಾಂತ್ಯದಲ್ಲಿ ಬರ್ತಕ್ಕಂಥ ಪ್ರದೇಶಗಳು ಇಲ್ಲಿ ಮಧ್ಯಭಾಗದಲ್ಲಿ ಇವನ್ನ ಗುರುತು ಮಾಡಬೇಕಾಗುತ್ತೆ ಹಾಗೆ ತಿರುಪತಿ ಆಂಧ್ರ ಪ್ರದೇಶದ ಮತ್ತು ತಮಿಳುನಾಡಿನ ಗಡಿ ಭಾಗದಲ್ಲಿ ಬರುತ್ತೆ ನೋಡಿ ಇಲ್ಲಿ ಚೆನ್ನೈ ಬರುತ್ತೆ ಹೆಚ್ಚು ಕಡಿಮೆ ಅದಕ್ಕೆ ಆ ಸ್ವಲ್ಪ ಒಳಭಾಗಕ್ಕೆ ಸಮುದ್ರ ಆ ತೀರಕ್ಕೆ ಟಚ್ ಹಾಕಿದಾಗೆ ಸ್ವಲ್ಪ ಒಳಭಾಗಕ್ಕೆ ತಿರುಪತಿಯನ್ನ ನಾವು ಗುರುತು ಮಾಡಬೇಕಾಗುತ್ತೆ ತಿರುಪತಿ ಚೆನ್ನೈಯಿಂದ ಸ್ವಲ್ಪ ಒಳಭಾಗಕ್ಕೆ ಗುರುತು ಮಾಡಬೇಕು ಸೊ ನಂತರ ಹೊನ್ನಾವರ ಮತ್ತು ಭಟ್ಕಳ ಇವೆರಡು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರ್ತಕ್ಕಂತ ಸಮುದ್ರ ತೀರದ ಪ್ರದೇಶಗಳು ಸೊ ಇವೆರಡು ಕೂಡ ಸಮುದ್ರದ ಕರಾವಳಿ ತೀರದ ಮೇಲೇನೆ ಗುರುತು ಮಾಡಬೇಕು ಹಂಪೆಯಿಂದ ಒಂದು ಸ್ವಲ್ಪ ದಕ್ಷಿಣ ಭಾಗಕ್ಕೆ ಮತ್ತು ಸಮುದ್ರ ತೀರದಲ್ಲಿ ಕೆಳಭಾಗಕ್ಕೆ ನಾವು ಇವುಗಳನ್ನ ಗುರುತು ಮಾಡಬೇಕು ಸೊ ಇವು ಸಮುದ್ರ ತೀರದ ಪ್ರಮುಖ ವ್ಯಾಪಾರ ಕೇಂದ್ರಗಳಾಗಿ ಸೊ ಈ ರೀತಿ ದಕ್ಷಿಣ ಭಾರತದಲ್ಲಿ ಅನೇಕ ಸ್ಥಳಗಳು ಬರ್ತವೆ ಅದು ಸೂರತ್ ರಾಯಗಡ ಆನೆಗುಂದಿ ಹಂಪಿ ತಿರುಪತಿ ನವರ ಪಟ್ಟಿಗಳ ಉತ್ತರದಲ್ಲಿ ಸುಮಾರು ಒಂದು ಐದು ಪ್ಲೇಸಸ್ ಆ ನಮಗೆ ಕಂಡು ಬರುತ್ತೆ ಈ ರೀತಿ ಸುಲಭವಾಗಿ ಇವುಗಳನ್ನ ಚಕ ಇಟ್ಕೊಳ್ಬೋದು ಯಾವ ಭಾಗದಲ್ಲಿ ಬರುತ್ತಿರೋದನ್ನ ನಾವು ಐಡೆಂಟಿಫೈ ಮಾಡ್ಕೋಬೇಕು ಹಾಗು ಪ್ರಾಕ್ಟೀಸ್ ಮಾಡಬೇಕು ನಿರಂತರವಾಗಿ ಅದರಿಂದ ಸುಲಭವಾಗಿ ಆತಂಕ ತಗೋಬೋದು